ಏನು ಸುಧಮ್ಮ, ಪರ್ಕಿಗೆ ನೋವಾಗುತ್ತೋ ನೆಲಕ್ಕೆ ನೋವಾಗುತ್ತೋ ಅಂತ ಗುಡಿಸ್ತಾ ಇದೆಯಾ? ಅಮ್ಮ ತುಂಬ ಹಲ್ಲು ನೋವಿದೆ ಅಮ್ಮ, ತಂಬಾಕು ಇಟ್ಕೊಂಡಿದ್ದೀನಿ ಸರಿಯಾಗಿಬಿಡುತ್ತೆ. ಅಯ್ಯೋ ತಂಬಾಕು ಇಟ್ಕೊಂಡಿದ್ಯಾ? ತಂಬಾಕುಯಿಂದ ಬಾಯಲ್ಲಿ ಕ್ಯಾನ್ಸರ್ ಆಗುತ್ತೆ. ಹಲ್ಲು ನೋವು ಅಂತ ಇದೆಯಾ? ಮೊದಲು ಡೆಂಟಲ್ ಡಾಕ್ಟರ್ಗೆ ತೋರಿಸು. ಸರಿ ಅಮ್ಮ. ರೀ ಸುಧಮ್ಮ ನೋಡಿ, ಹಲ್ನೋವು ಅಂತ ಕಡ್ಡಿ ಪುಡಿ ಜಗಿತಾ ಇದ್ದಾಳೆ. ಅವಳಿಗೆ ಹೇಳಬೇಕು ಕಡ್ಡಿ ಪುಡಿ ತಂಬಾಕು ಸೇವನೆ ಎಲ್ಲ ಕೆಟ್ಟದು ಅಂತ. ಅವಳ ಗಂಡನು ಬೀಡಿ ಸಿಗರೆಟ್ ಎಲ್ಲ ಸೇತಾನೋ ಏನೋ. ಏನ್ ಸುಧಮ್ಮ, ಎರಡ್ ದಿನ ಚಕ್ಕರ್ ಹಾಕ್ಬಿಟ್ಟಿಯಲ್ಲ? ಯಾಕೆ ಡೆಂಟಿಸ್ಟ್ ಹತ್ರ ಹೋಗ್ಲಿಲ್ವಾ? ಅಮ್ಮ ವಿಚಾರಿಸ್ದೆ ಅಮ್ಮ, ಡೆಂಟಲ್ ಟ್ರೀಟ್ಮೆಂಟ್ ತುಂಬಾ ಕಾಸ್ಟ್ಲಿ ಇದೆ, ಕೋವಿಡ್ ಇಂದ ಗಂಡನಿಗೆ ಕೆಲಸ ಇಲ್ಲ, ದುಡ್ಡಿಲ್ಲ, ಅದಕ್ಕೆ ಹೋಗ್ಲಿಲ್ಲ ಅಮ್ಮ. ಮಾಮ್ ಸೀ ದಿಸ್, ಮೆಜಾರಿಟಿ ಆಫ್ ದ ಪೀಪಲ್ ಡೋಂಟ್ ಟೇಕ್ ಡೆಂಟಲ್ ಪ್ರಾಬ್ಲಮ್ ಸೀರಿಯಸ್ಲಿ ಅಂಡ್ ದೇ ಗೋ ಅಟ್ ಅ ಲೇಟರ್ ಸ್ಟೇಜ್ ಟು ದ ಡೆಂಟಿಸ್ಟ್ ಬಿಕಾಸ್ ಆಫ್ ವಿಚ್ ದ ಟ್ರೀಟ್ಮೆಂಟ್ಸ್ ಆರ್ ಕಾಸ್ಟ್ಲಿ. ಸುಧಮ್ಮ ತಡ ಮಾಡಬೇಡಿ, ತಡ ಮಾಡಿದಷ್ಟು ಡೆಂಟಲ್ ಟ್ರೀಟ್ಮೆಂಟ್ಗೆ ಜಾಸ್ತಿ ಕೊಡಬೇಕಾಗತ್ತೆ. ನೀನು ನಿಮ್ಮ ಗಂಡ ಏನಾದರೂ ತಂಬಾಕು ಸೇವನೆಯನ್ನು ಮಾಡ್ತಿದ್ರೆ ಅದನ್ನು ಬಿಡ್ರಿ. ನಿಮ್ಗೆ ಏನಾದರೂ ಸಹಾಯ ಬೇಕಿದ್ರೆ ನಮ್ಗೆ ಕೇಳ್ರಿ, ನಾವು ಸಹಾಯ ಮಾಡ್ತೀವಿ. ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಗೊತ್ತಾ ನಿಮಗೆ? ಹಾ ನಾ ಗೊತ್ತು, ನಿಮ್ಮನೆ ಹತ್ರದಲ್ಲೇ ಇದೆ. ಅಲ್ಲೋಗ್ ತೋರಿಸ್ಕೋ, ಚೆನ್ನಾಗೂ ನೋಡ್ತಾರೆ, ಕಮ್ಮಿ ರೇಟು ಇರುತ್ತೆ. ಹೋಗುವಾಗ BPL ಕಾರ್ಡ್ ಇದ್ರೆ ಎತ್ಕೊಂಡೋಗು. ಹೌದು ಸುಧಮ್ಮ, ಡೋಂಟ್ ನೆಗ್ಲೆಕ್ಟ್, ಹೋಗ್ಲೇಬೇಕು. ಸರಿ ಸರಿ, ನಾನು ಹೋಗ್ತೀನಿ. ಮೇಡಮ್ ಮೇಡಮ್, ಒಂಚೂರು ಇದು ಏನಿದು ಇಲ್ಲಿ? ಐ ಆಮ್ ಗೆಟಿಂಗ್ ರೆಡಿ ಫಾರ್ ಪ್ರೋಸ್ತೋ, ಐಲ್ ಟೆಲ್ ಯು ಲೇಟರ್. ಓಕೆ, ಬಾ ಬಾಯ್. ಎಕ್ಸ್ಕ್ಯೂಸ್ ಮೀ ಮೇಡಮ್, ಇದು ಏನು ಬಗ್ಗೆ ಇದು? ನಮ್ಮ ಕಾಲೇಜಲ್ಲಿ ಟೊಬ್ಯಾಕೋ ಸಿಸೇಷನ್ ಸೆಂಟರ್ ಅಂತ ಇದೆ. ಈ ಯೋಜನೆಯಲ್ಲಿ ಯಾರ್ಯಾರು ಸಿಗರೇಟ್ ಸೇರ್ತಾರೆ, ತಂಬಾಕುನ ಜಗಿತಾರೆ, ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ಅದನ್ನು ಆ ಚಟನ ಹೇಗೆ ಬಿಡಿಸ್ಬೇಕು ಅಂತ ಮಾಹಿತಿ ಕೊಡ್ತೀವಿ. ಹಾಗೂ ಔಷಧಿಗಳ ಬಗ್ಗೆ ಮಾಹಿತಿ ಕೊಟ್ಟು ಅದ್ರ ಬಗ್ಗೆ ಸಹಾಯ ಮಾಡ್ತೀವಿ. ಸರಿ ಮೇಡಮ್, ಹೋಗಿ ತೋರಿಸ್ಕೊತೀನಿ. ಸುಧಮ್ಮ ಬನ್ನಿ ಒಳಗಡೆ. ಸುಧಮ್ಮ ಅವರೇ, ಆಲ್ರೆಡಿ ನೀವು ತಂಬಾಕು ಜಗಿದ್ದರಿಂದ ನಿಮ್ಮ ಬಾಯಲ್ಲಿ ಬದಲಾವಣೆ ಕಾಣಿಸ್ತಿದೆ, ಅದಕ್ಕೆ ನೀವು ಈ ಚಟವನ್ನು ತಕ್ಷಣ ಬಿಡಬೇಕು. ನಾನು ಹೇಳಿದ ಹಾಗೆ ಚಿಕಿತ್ಸೆ ಮಾಡಿಸ್ಕೋಬೇಕು, ಇಲ್ಲ ಅಂದ್ರೆ ಕ್ಯಾನ್ಸರ್ಗೆ ತಿರುಗುತ್ತೆ. ಅಯ್ಯೋ ಏನಿದು ಇಷ್ಟೊಂದು ಕಾಸ್ಟ್ಲಿನಾ? ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಇಲ್ಲ ಅಮ್ಮ, ಡಾಕ್ಟರ್ ಅಷ್ಟೇ ಹೇಳಿರೋದು, ಸ್ಕಿಪ್ ಮಾಡೋಂಗಿಲ್ಲ ಡೋಸ್ನ. ಅಯ್ಯೋ ನನ್ನ ಹತ್ರ ಇಷ್ಟೊಂದು ದುಡ್ಡಿಲ್ಲ, ಬರೀ 3 ಮಾತ್ರ ಕೊಡಿ ಸಾಕು. ಇಲ್ಲ ಅಮ್ಮ, ಟೆನ್ಷನ್ ಮಾಡ್ಕೊಬೇಡ. ನೀನು ಇಲ್ಲಿ ತಗೊಳ್ದೇ ಇದ್ರೂ ಕೆಂಗೇರಿಯಲ್ಲಿ CHCಯಲ್ಲಿ ಪ್ರಧಾನ ಮಂತ್ರಿ ಜನ ಔಷಧಿ ಕೇಂದ್ರದಿಂದ ತಗೋ, ಅಲ್ಲಿ ಕಮ್ಮಿ ರೇಟ್ಗೂ ಸಿಗುತ್ತೆ. ಮಾತ್ರ ಸ್ಕಿಪ್ ಮಾಡಬೇಡ ಡೋಸ್ನ. ಸರಿ ಮೇಡಮ್, ಥ್ಯಾಂಕ್ ಯು, ನಾನು ಅಲ್ಲೇ ಹೋಗ್ತೀನಿ. ಸುಧಮ್ಮ ಹೇಗಿದ್ದೀರಾ? ಹಾ ಅಣ್ಣ, ಆದ್ರೆ ಅದೇನೋ ಹೇಳ್ತಾರಲ್ವಾ, ನನ್ನ ಲೈಫ್ ವ್ಯಾಕ್ಯೂಮ್ ಕ್ಲೀನರ್ ಜೇಸ, ಇಟ್ ಸಾಕ್ಸ್. ಕೊರೋನಾ ಇಂಜೆಕ್ಷನ್ ತಗೊಂಡ್ರ ನೀವು? ನಮ್ ಗಂಡ ತುಂಬಾ ಇರೆಸ್ಪಾನ್ಸಿಬಲ್ ಅನ್ನ, ಏನು ನೋಡ್ಕೊಂತ ಇಲ್ಲ, ಸಿಗರೆಟ್ ಸೇತಾನೆ, ಕುಡಿತಾನೆ, ಮನೆಯಲ್ಲೇ ಬಿದ್ದಿರ್ತಾನೆ. ತಂಬಾಕು ಕುಡಿಯೋದ್ರ ಮೇಲೆ ದುಡ್ಡು ಖರ್ಚಾಯ್ತು. ಏನಣ್ಣ, ಏನ್ ಕರೀತಪ್ಪ ಕೈಗೆ? ಅಯ್ಯೋ ಇವತ್ತೇ ಕೋವಿಡ್ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ ಬಂದಿದ್ದೀನಿ. ನಮ್ ಕಾಲೇಜಿಂದ ನಮ್ಮೆಲ್ಲರಿಗೆ ಫ್ರೀಯಾಗಿ ಹಾಕ್ಸ್ಕೊಟ್ರು. ಅಮ್ಮ ಸುಧಮ್ಮ, ನಿಮ್ ಗಂಡನ್ಗೆ ನಮ್ ಕಾಲೇಜಲ್ಲಿ ರೂಮ್ ನಂಬರ್ 8 ಟೊಬ್ಯಾಕೋ ಸೆಸೇಷನ್ ಸೆಂಟರ್ ಅಂತ ಇದೆ, ಅಲ್ಲಿ ಕರ್ಕೊಂಡ್ ಬಾರಮ್ಮ, ಅಲ್ಲಿ ತಂಬಾಕು ಸೇವನೆ ಚಟ ಬಿಡಿಸ್ತಾರೆ. ಹಾ ಬಟ್ಟೆ
ಅಲ್ಲಿ ನೋಡು ಅಲ್ಲಿ ನಮ್ಗೆ ಒಂದ್ ಅಂಕ ಎಲ್ಲ ಉರಿದೋಗಿದೆ ಹೆಣ್ಮಕ್ಳು ಹೋಗಿ ಔಷಧಿ ತಂದ್ಕೊಡು ಜನೌಷಧಿ ಕೇಂದ್ರದಿಂದ ಚೀಪ್ ಆಗಿ ಸಿಗುತ್ತೆ ಮಾಡ್ಬೇಡ ಸರಿ ಅಮ್ಮ ಹೋಗ್ತೀನಿ ओहो देखो कौन आई है सुदामा इतने दिनों के बाद तंबाकू जग्गियोद्रिंद नन बायले बदलावणे कानिस्ता इदे अंते अदक्के होगिद्दे हां क्या तेरे को कैंसर आ गया अभी से खत्म टाटा बाय बाय इल्ला इल्ला इन्नु कैंसर आगिल्ला तंबाकू चटा बिट्टी चिकित्से तगोबेकंते सरियाग बिड्तीनि हां क्या मेरा पति भी हमेशा बीड़ी और शराब पी के पड़ा रहता है हमेशा मेरी सासू माँ तो दिन भर पान चबाती रहती है चूना लगा के मेरे से कम कराती है हाँ जहाँ भी देखो यही प्रॉब्लम है पर हॉस्पिटल कब जाना है वो हम कैसे पता करेंगे डॉक्टर ಹೇಳಿದ್ರು ಬಾಯಲ್ಲಿ ಹುಣ್ಣಾಗಿ ಅದು 3 ವಾರ ಆದ್ರೇನೋ ಕಡಿಮೆ ಆಗಲಿಲ್ಲ ಅಂದ್ರೆ ಅದು ಕ್ಯಾನ್ಸರ್ ಆಗಿರಬಹುದು ಒಳ್ಳೆ ಚರ್ಮ ರಫ್ ಆಗಿರಬಹುದು ತಿಂಡಿ ತಿನ್ನಕ್ಕೆ ಆಗ್ತಾ ಇಲ್ಲ ನನಗೆ ಮೂಹ್ ಮೇ ಘಾವ್ ಔರ್ ಖಾನಾ ಖಾನೆ ಮೇ ದಿಕ್ಕತ್ ಯೇ ತೋ ಮೇರಿ ಸಾಸೂ ಮಾ ಕೋ ಭೀ ಹೈ मगर तेरी हॉस्पिटल तो इतनी दूर है वहाँ कैसे जाए बट दिन का 500 छोड़ के उतनी दूर कैसे जाए नॉट पॉसिबल नी 900 रुपये बगे योचने मारता है दिया कैंसर बंदरे इन्नु यश्ट जास्ती खर्चा करता है अधिके बेगा होगी ಸುಧಮ್ಮ ನಿನ್ ಹಲ್ಲಿನ ಟ್ರೀಟ್ಮೆಂಟ್ ಆಯ್ತಾ ಹೌದಾ ಸರಿ ಇರು ನಾನು ರೋಟರಿ ಕ್ಲಬ್ ಮೆಂಬರ್ ಫೋನ್ ಮಾಡಿ ನೋಡ್ತೀನಿ ಏನಂತಾರು ನೋಡೋದ ನಿಮ್ ಕ್ಯಾಂಪ್ ಏನಾದ್ರೂ ಅರೇಂಜ್ ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಮಾತಾಡಿದ್ದೀನಿ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಅವರು ನಿಮ್ ಮನೆ ಕಡೆ ಇರೋ ಗವರ್ಮೆಂಟ್ ಹಾಸ್ಪಿಟಲ್ ಹತ್ರ ಒಂದು ಕ್ಯಾಂಪ್ ಹಾಕ್ತಾರೆ ನೀವೆಲ್ಲರೂ ಅಲ್ಲಿ ಹೋಗಿ ತೋರಿಸ್ಕೊಳ್ರಿ ಇನ್ನೆರಡು ದಿವಸದಲ್ಲಿ ಕ್ಯಾಂಪ್ ಹಾಕ್ತಾನೆ ಅಂತ ನೋಡಿ ಸರಿ ಅಣ್ಣ ತುಂಬಾ ಥ್ಯಾಂಕ್ಸ್ ನನ್ನ ಮನೆ ಹತ್ರ ಎಲ್ಲರಿಗೂ ಹೇಳ್ತೀನಿ ಓರಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಚೆಕಪ್ ಮಾಡಿಸ್ಕೊಳ್ಳಕ್ಕೆ ಬೇಗ ಬಂದ್ರಲ್ಲ ಅದು ತುಂಬಾ ಒಳ್ಳೇದಾಯ್ತು ಓರಲ್ ಕ್ಯಾನ್ಸರ್ ತಡೆಯೋದಕ್ಕೆ ಎಷ್ಟು ಬೇಗ ನಾವು ಅದರ ಲಕ್ಷಣಗಳನ್ನ ಪತ್ತೆ ಹಚ್ಚಿ ಚಿಕಿತ್ಸೆ ಕೊಡ್ತೀವೋ ಅದು ತುಂಬಾ ಮುಖ್ಯ ನೀವು ಬರಬೇಕಾದ್ರೆ ಈ ರೆಫರಲ್ ಫಾರ್ಮ್ ಖಂಡಿತ ತಗೊಂಡು ಬನ್ನಿ ರೂಮ್ ನಂಬರ್ 8ಕ್ಕೆ ಬಂದ್ರೆ ಟೊಬ್ಯಾಕೋ ಅಸೋಸಿಯೇಷನ್ ಕ್ಲಿನಿಕ್ ಅಲ್ಲಿ ಈ ಚಟ ಬಿಡಿಸೋಕೆ ನಾವು ಸಹಾಯ ಮಾಡ್ತೀವಿ ನಾನು ಈಗ ಕುಡ್ಕ ಇಲ್ಲ ನಾನು ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಅಲ್ಲಿ ಹೋಗಿ TCC ಸೆಂಟರ್ ಅಲ್ಲಿ ಹೋಗಿ ಎಲ್ಲ ಸ್ಮೋಕಿಂಗ್ ಡ್ರಿಂಕಿಂಗ್ ಟೊಬ್ಯಾಕೋ ಚೂವಿಂಗ್ ಎಲ್ಲ ನಾನು ಬಿಟ್ಬಿಟ್ಟೆ ನನ್ನ ಆರೋಗ್ಯ ಸಂತುಷ್ಟ ಆಗ್ಬಿಟ್ಟಿದೆ ಈಗ ಟ್ರೀಟ್ಮೆಂಟ್ ಗೆ ಮತ್ತೆ ಔಷಧಿಗೆ ಎಲ್ಲ ದುಡ್ಡೆಲ್ಲ ಸೇವ್ ಮಾಡ್ಬಿಟ್ಟಿ ನೋಡಿ ಆರೋಗ್ಯವೇ ಭಾಗ್ಯ ನೀವು ತಂಬಾಕು ಮತ್ತು ಮದ್ಯಪಾನದಿಂದ ದೂರ ಇರಿ